ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನನ್ನ ಹಿಂದಿನ ವಿಡಿಯೋವನ್ನು ನೋಡಿ ತುಂಬ ಜನರಿಗೆ ಈ ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಅನಿಸಿರಬಹುದು ಹಾಗೆ ಇದರಲ್ಲಿ ಇಂಟ್ರೆಸ್ಟ್ ಕೂಡ ಬಂದಿರಬಹುದು ಹಾಗಾಗಿ ನನಗೆ ತುಂಬ ಕಮೆಂಟ್ಸ್ಗಳು ಬಂದಿತ್ತು ಗಿಡಗಳು ಎಲ್ಲಿ ಸಿಗ್ತದೆ ನಿಮ್ಮ ಬಳಿ ಗಿಡಗಳು ಇದೆಯಾ ಹಾಗೆ ಗಿಡಗಳನ್ನು ಕಳಿಸಿಕೊಡಿ ಹೀಗೆ ತುಂಬಾ ಕಮೆಂಟ್ಸ್ಗಳು ಬಂದಿದೆ ಹಾಗೆ ತುಂಬ ಮೆಸೇಜ್ಗಳು ಕೂಡ ಬಂದಿದೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಹೇಳ್ತೇನೆ ಆದರೆ ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತಿನ ವಿಡಿಯೋ ಅಲ್ಲ ನನ್ನ ಹಳೆಯ ವಿಡಿಯೋಸ್ ಗಳನ್ನ ಇಲ್ಲಿ ಹಾಕಿದ್ದೇನೆ ನಾನು ಇಲ್ಲಿ ಸಂಜೆಯ ವೇಳೆಗೆ ವಿಡಿಯೋ ಎಡಿಟಿಂಗ್ ಅಂದ್ರೆ ವಾಯ್ಸ್ ಕೊಡ್ತಾ ಇದ್ದೇನೆ ಹಾಗಾಗಿ ಹೊರಗಡೆ ಹೋಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತಿನ ನನ್ನ ಮಲ್ಲಿಗೆ ತೋಟ ಅಲ್ಲ ಇದು ಹಿಂದೆ ಒಮ್ಮೆ ತೆಗೆದಂತಹ ಇಲ್ಲಿ ತೋರಿಸ್ತಾ ಇದ್ದೇನೆ ನನಗೆ ತುಂಬಾ ಜನರು ಮಲ್ಲಿಗೆ ಗಿಡ ಬೇಕು ಅಂತ ಕೇಳ್ತಾ ಇದ್ದಾರೆ ಆದರೆ ನನ್ನ ಬಳಿ ಈಗ ಗಿಡ ಇಲ್ಲ ಗಿಡವನ್ನು ನಟ್ಟು ರೆಡಿ ಮಾಡ್ತಾ ಇದ್ದೇನೆ ಆದ್ರೆ ಅದು ಕೂಡಲೇ ಸೇಲ್ ಆಗ್ತಾ ಇದೆ ಅಂದ್ರೆ ಕೆಲವರು ನನಗೆ ಮೊದಲಿಗೆ ಹೇಳಿ ಇಟ್ಟಿದ್ದಾರೆ ಮೂವತ್ತು ಗಿಡ ಬೇಕು ನಲವತ್ತು ಗಿಡ ಬೇಕು ಈ ರೀತಿಯಾಗಿ ಹೇಳಿ ಇಟ್ಟಿದ್ದಾರೆ ಗಿಡ ರೆಡಿ ಆದಾಗೆ ನಾನು ಅವರಿಗೆ ಕಾಲ್ ಮಾಡಿ ತಿಳಿಸ್ತಾ ಇದ್ದೇನೆ ಅವರು ಬಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಕೆಲವು ಕಡೆ ನಾನು ಪಾರ್ಸೆಲ್ ಕೂಡ ಕಳಿಸಿದ್ದೇನೆ ನನ್ನ ಬಳಿ ಯಾರೆಲ್ಲ ಗಿಡವನ್ನ ಕೇಳ್ತಾರೆ ಅವರಿಗೆಲ್ಲರಿಗೂ ಕೊಡಬೇಕು ಅಂತ ನಾನು ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೇನೆ ತುಂಬಾ ಗಿಡಗಳನ್ನು ರೆಡಿ ಮಾಡ್ತಾ ಇದ್ದೇನೆ ಮುಂದೆ ಗಿಡಗಳು ರೆಡಿ ಆದಾಗ ನಾನು ನಿಮಗೆ ತಿಳಿಸ್ತೇನೆ ಆಗ ನೀವು ಕಾಲ್ ಮಾಡಿ ಗಿಡವನ್ನು ಪರ್ಚೇಸ್ ಮಾಡಬಹುದು ಸದ್ಯಕ್ಕೆ ಗಿಡಗಳು ರೆಡಿ ಇಲ್ಲ ಅಂತ ಹೇಳಿಕೆ ನಾನು ಈ ವಿಡಿಯೋವನ್ನ ಮಾಡಿದ್ದೇನೆ ನನ್ನ ಬಳಿ ಗಿಡ ಇಲ್ಲ ಅಂತ ಹೇಳಿದಾಗ ಬೇರೆ ಎಲ್ಲಿ ಸಿಗ್ತದೆ ಅಂತ ನೀವು ಕೇಳಿದ್ದೀರಿ ನನ್ನ ಪ್ರಕಾರ ಕುಂದಾಪುರದಿಂದ ಮಂಗಳೂರಿನಲ್ಲಿ ಇರುವಂತಹ ಎಲ್ಲ ನರ್ಸರಿಗಳಲ್ಲಿ ಸಿಗಬಹುದು ಅಂತ ಅನ್ಕೊಳ್ತೇನೆ ನಿಮಗೆ ಗಿಡಗಳು ಬೇಕಾದಲ್ಲಿ ನರ್ಸರಿಯಲ್ಲಿ ವಿಚಾರಿಸಬಹುದು ಆದರೆ ನೀವು ಪರ್ಚೇಸ್ ಮಾಡುವಾಗ ಕೇವಲ ಹತ್ತು ಗಿಡಗಳನ್ನ ಪರ್ಚೇಸ್ ಮಾಡಿ ಯಾಕಂದ್ರೆ ನಾವು ಪರ್ಚೇಸ್ ಮಾಡುವಂತಹ ಎಲ್ಲ ಗಿಡಗಳಲ್ಲೂ ಹೂವು ಆಗುವುದಿಲ್ಲ ಅಂದ್ರೆ ಕೆಲವೊಂದು ನರ್ಸರಿಯಲ್ಲಿ ಪರ್ಚೇಸ್ ಮಾಡಿದ ಗಿಡದಲ್ಲಿ ಹೂವು ಆಗುವುದಿಲ್ಲ ಅಂತ ಕೇಳಿದ್ದೇನೆ ಅಂದ್ರೆ ಅವರು ಪರ್ಚೇಸ್ ಮಾಡಿದ ಗಿಡದಲ್ಲಿ ಹೂವು ಆಗದೇ ಇದ್ದಾಗ ನನ್ನ ಬಳಿ ಬಂದು ಹೂವಿನ ಗಿಡವನ್ನ ತೆಗೆದುಕೊಂಡು ಹೋದವರು ಇದ್ದಾರೆ ಹಾಗಾಗಿ ನನಗೆ ಬೇರೆಯವರ ಬಳಿ ಹೂವಿನ ಗಿಡವನ್ನ ಪರ್ಚೇಸ್ ಮಾಡಿ ಅಂತ ಹೇಳಲಿಕ್ಕೂ ಸ್ವಲ್ಪ ಭಯ ಅಂತ ಹೇಳಬಹುದು ಅವರು ನೀಡಿದಂತಹ ಗಿಡದಲ್ಲಿ ಹೂವು ಆಗದೇ ಇದ್ದಲ್ಲಿ ನಿಮಗೂ ಕೂಡ ಬೇಸರ ಆಗ್ತದೆ ನನಗೂ ಕೂಡ ಬೇಸರ ಆಗ್ತದೆ ಹಾಗಾಗಿ ನೀವು ಗಿಡ ಬೇರೆ ಎಲ್ಲಿ ಸಿಗ್ತದೆ ಅಂತ ಕೇಳಿದಾಗ ನಾನು ಅದರ ಬಗ್ಗೆ ಹೆಚ್ಚಿಗೆ ಹೇಳುವುದಿಲ್ಲ ಅದರ ಬಗ್ಗೆ ಹೇಳಬಾರದು ಬೇರೆಯವರಿಂದ ನೀವು ಪರ್ಚೇಸ್ ಮಾಡಬಾರ್ದು ಅಂತ ಅಲ್ಲ ನನಗೆ ನನ್ನ ಗಿಡದ ಬಗ್ಗೆ ನಂಬಿಕೆ ಇದೆ ಅದರಲ್ಲಿ ಹೂವು ಆಗ್ತದೆ ಅನ್ನುವಂತಹ ಧೈರ್ಯ ಇದೆ ಆದರೆ ಬೇರೆಯವರಿಂದ ಹೂವಿನ ಗಿಡವನ್ನ ನಿಮಗೆ ಕೊಡಿಸಿದಾಗ ಅದರಲ್ಲಿ ಹೂ ಆಗ್ತದೋ ಇಲ್ಲವೋ ಅನ್ನುವಂತಹ ಸಂಶಯ ನನ್ನಲ್ಲಿ ಇರ್ತದೆ ನನಗೆ ಧೈರ್ಯನೂ ಕೂಡ ಇರುವುದಿಲ್ಲ ಹಾಗಾಗಿ ನಾನು ಬೇರೆಯವರಿಂದ ಗಿಡ ಪಡೆದು ಅದನ್ನು ನಿಮಗೆ ಸೇಲ್ ಮಾಡ್ತಾ ಇಲ್ಲ ಹಾಗೆ ಬೇರೆಯವರ ಹೆಸರನ್ನು ಕೂಡ ಹೇಳ್ತಾ ಇಲ್ಲ ನಾನು ನನ್ನದೇ ಗಿಡದಿಂದ ರೆಡಿ ಮಾಡಿದಂತಹ ಗಿಡವನ್ನು ಮಾತ್ರ ಸೇಲ್ ಮಾಡ್ತಾ ಇದ್ದೇನೆ ನಾನು ನನ್ನ ಮಲ್ಲಿಗೆ ಗಿಡಗಳನ್ನು ಬ್ರಹ್ಮವಾರದ ಹತ್ತಿರದಲ್ಲಿರುವ ಪೇತ್ರಿಯ ಅನ್ನಪೂರ್ಣ ನರ್ಸರಿಯಲ್ಲಿ ಪರ್ಚೇಸ್ ಮಾಡಿದ್ದೇನೆ ನೀವು ಬೇಕಾದರೆ ಅಲ್ಲಿಂದ ಪರ್ಚೇಸ್ ಮಾಡಬಹುದು ನಾನು ಪರ್ಚೇಸ್ ಮಾಡಿದಂತಹ ಎಲ್ಲ ಗಿಡಗಳು ಕೂಡ ಚೆನ್ನಾಗಿ ಬಂದಿದೆ ಹಾಗೆಯೇ ಕುಂದಾಪುರದಿಂದ ಮಂಗಳೂರಿನ ತನಕ ಇರುವಂತಹ ಎಲ್ಲ ನರ್ಸರಿಗಳಲ್ಲಿ ಸಿಗಬಹುದು ಅಂತ ಅನ್ಕೊಳ್ತೇನೆ ನಾನು ಆವಾಗಲೇ ಹೇಳಿದಂತೆ ತುಂಬ ಜನರು ಈ ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇಂದ ಗಿಡವನ್ನು ಪರ್ಚೇಸ್ ಮಾಡಿರ್ತಾರೆ ಆದರೆ ಅದರಲ್ಲಿ ಹೂವೇ ಆಗುವುದಿಲ್ಲ ಅಂತ ಹೇಳ್ತಾರೆ ನಂತರ ನನ್ನ ಬಳಿ ಬಂದು ಗಿಡವನ್ನ ಪರ್ಚೇಸ್ ಮಾಡಿರ್ತಾರೆ ಹಾಗಾಗಿ ನೀವು ಪರ್ಚೇಸ್ ಮಾಡುವಾಗ ಸ್ವಲ್ಪ ಜಾಗೃತಿಯಿಂದ ಪರ್ಚೇಸ್ ಮಾಡಿ ಹೂವಿರುವ ಗಿಡವನ್ನೇ ಪರ್ಚೇಸ್ ಮಾಡಿದರೆ ಒಳ್ಳೆಯದು ಅನ್ನುವುದು ನನ್ನ ಒಂದು ಅನಿಸಿಕೆ ಇನ್ನೊಂದು ಹೇಳಬೇಕಿತ್ತು ನೀವು ಮಲ್ಲಿಗೆ ನಡಬೇಕು ಅಂತ ಇದ್ದಲ್ಲಿ ಈಗ ನಡಬಹುದು ಅಕ್ಟೋಬರ್ ನವೆಂಬರ್ ನಲ್ಲಿ ನಟ್ಟರೆ ತುಂಬಾನೇ ಒಳ್ಳೆಯದು ಅಂತ ಹೇಳಬಹುದು ಹಾಗಾಗಿ ನೀವು ನನ್ನ ಬಳಿ ಗಿಡ ಇಲ್ಲ ಅಂತ ಹೇಳಿದಾಗ ನೀವು ಬೇರೆ ಕಡೆ ಎಲ್ಲಾದ್ರೂ ಹುಡುಕಿ ನೀವು ಗಿಡವನ್ನ ನಡಬಹುದು ಈಗ ನೀವು ಗಿಡವನ್ನು ನಟರೆ ನಿಮ್ಗೆ ಬೇಗ ರಿಸಲ್ಟ್ ಸಿಗ್ತದೆ ಅಂದ್ರೆ ಮೂರು ನಾಲ್ಕು ತಿಂಗಳಲ್ಲೇ ಗಿಡ ಚೆನ್ನಾಗಿ ಬೆಳೆದು ದೊಡ್ಡದಾಗ್ತದೆ ಆಗ ನೀವು ಅದರಿಂದ ಹೂವನ್ನ ತೆಗಿಬಹುದು ಈಗ ನೀವು ಗಿಡವನ್ನು ನೆಟ್ಟರೆ ಮಾರ್ಚ್ ಎಪ್ರಿಲ್ನಲ್ಲಿ ನೀವು ಹೂವನ್ನ ತೆಗಿಬಹುದು ಒಂದು ವೇಳೆ ನೀವು ಜುಲೈಯಲ್ಲಿ ಗಿಡವನ್ನು ನೆಟ್ಟಿದ್ದರೂ ಕೂಡ ಇನ್ನು ಮುಂದೆ ಅದು ಸ್ವಲ್ಪ ಚೆನ್ನಾಗಿ ಬೆಳೀತದೆ ಇಲ್ಲಿಯ ತನಕ ಚೆನ್ನಾಗಿ ಬೆಳೆದಿರುವುದಿಲ್ಲ ನೀವು ಜೂನ್ ಜುಲೈಯಲ್ಲಿ ಗಿಡವನ್ನು ನಟ್ಟಿದ್ದರೂ ಕೂಡ ನೀವು ಮಾರ್ಚ್ ಏಪ್ರಿಲ್ನಲ್ಲಿ ಹೂವನ್ನ ಪಡೆಯಬಹುದು ಹಾಗೆಯೇ ನೀವು ಇವಾಗ ನಟ್ಟರೂ ಕೂಡ ಮಾರ್ಚ್ ಎಪ್ರಿಲ್ನಲ್ಲಿ ಹೂವನ್ನ ತೆಗಿಬಹುದು ಮಳೆಗಾಲದಲ್ಲಿ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ ಈಗ ಅಕ್ಟೋಬರ್ ನಂತರ ಚೆನ್ನಾಗಿ ಬೆಳೆಯಲು ಪ್ರಾರಂಭವಾಗ್ತದೆ ಮತ್ತೆ ಏಪ್ರಿಲ್ ನಂತರ ಗಿಡವನ್ನು ನಟರೆ ಅದರ ಆರೈಕೆ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳಬಹುದು ಅಂದ್ರೆ ತುಂಬಾ ಬಿಸಿಲು ಇರ್ತದೆ ಅದಕ್ಕೆ ಎಷ್ಟು ನೀರು ಹಾಕಬೇಕು ಅಂತ ಗೊತ್ತಾಗುವುದಿಲ್ಲ ತುಂಬಾ ನೀರು ಹಾಕಿದ್ರು ಅದು ಕೊಳೆತು ಹೋಗ್ತದೆ ಕಡಿಮೆ ನೀರು ಹಾಕಿದ್ರೆ ಅದು ಒಣಗಿ ಹೋಗ್ತದೆ ಹಾಗಾಗಿ ನೀವು ಅಕ್ಟೋಬರ್ ನವೆಂಬರ್ನಲ್ಲಿ ಗಿಡವನ್ನು ನಟರೆ ತುಂಬಾನೇ ಒಳ್ಳೆಯದು ಅನ್ನೋದು ನನ್ನ ಒಂದು ಅನಿಸಿಕೆ ನನಗೆ ಕಮೆಂಟ್ ನಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಹೇಳ್ತೇನೆ ಐವತ್ತು ಗಿಡ ನಡಲಿಕ್ಕೆ ಓಪನ್ ಫೀಲ್ಡ್ ಅಲ್ಲಿ ಎಷ್ಟು ಜಾಗ ಬೇಕು ಹಾಗೆ ಯಾವ ಡಿಸ್ಟೆನ್ಸ್ ಇದ್ರೆ ಒಳ್ಳೆಯದು ಅಂತ ಅವರು ಕೇಳಿದ್ದಾರೆ ನೀವು ಗಿಡವನ್ನು ನೆಲದಲ್ಲಿ ನಡಬೇಕು ಅಂತ ಅಂದುಕೊಂಡಾಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಮಿನಿಮಮ್ ಅಂದ್ರೆ ಐದು ಫೀಟ್ನಷ್ಟು ಅಂತರ ಇರಬೇಕು ಐದು ಫೀಟ್ ಡಿಸ್ಟೆನ್ಸ್ ಅಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡವನ್ನ ನಡಬೇಕಾಗ್ತದೆ ನಿಮಗೆ ತುಂಬಾ ಜಾಗ ಇದ್ದಲ್ಲಿ ನೀವು ಎಂಟು ಫೀಟ್ ನ ಅಂತರದಲ್ಲೂ ಕೂಡ ಗಿಡವನ್ನ ನಡಬಹುದು ಜಾಗ ಕಡಿಮೆ ಇದ್ದಲ್ಲಿ ನಾಲ್ಕರಿಂದ ಐದು ಫೀಟ್ ನ ಅಂತರದಲ್ಲಿ ಗಿಡವನ್ನ ನಡಬಹುದು ಹಾಗೆಯೇ ನೀವು ಗಿಡವನ್ನ ನಡುವಾಗ ಒಂದೂವರೆಯಿಂದ ಇಂದ ಎರಡು ಫೀಟ್ ನ ಆಳವನ್ನ ಮಾಡಿ ನಂತರ ಅದರಲ್ಲಿ ಗಿಡವನ್ನ ನಡಬೇಕು ಒಂದು ಗುಂಡಿಯಲ್ಲಿ ಎರಡು ಗಿಡವನ್ನ ನೆಟ್ಟರೆ ಒಳ್ಳೆಯದು ಅನ್ನುವುದು ನನ್ನ ಒಂದು ಅನಿಸಿಕೆ ಆದರೆ ಪಾಟ್ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ನಡುವಾಗ ಕೇವಲ ಒಂದೇ ಗಿಡವನ್ನ ನಡಬೇಕು ಯಾಕಂದ್ರೆ ಅಷ್ಟೊಂದು ಸ್ಪ್ರೆಡ್ ಆಗ್ಲಿಕ್ಕೆ ಅದಕ್ಕೆ ಜಾಗ ಇರುವುದಿಲ್ಲ ಅಂದ್ರೆ ಬೇರು ಎಲ್ಲ ಸ್ಪ್ರೆಡ್ ಆಗ್ತದಲ್ಲ ಅದಕ್ಕೆ ಜಾಗ ಇರುವುದಿಲ್ಲ ನೆಲದಲ್ಲಿ ಆದ್ರೆ ತುಂಬಾನೇ ಜಾಗ ಇರ್ತದೆ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗ್ತದೆ ನೀವು ಐವತ್ತು ಗಿಡ ನೆಡ್ಲಿಕ್ಕೆ ಎಷ್ಟು ಜಾಗ ಬೇಕು ಅಂತ ಕೇಳಿದ್ರಿ ಅದು ಹೇಳಿಕೆ ನನಗೆ ಸ್ವಲ್ಪ ಕಷ್ಟ ಅಂತ ಹೇಳಬಹುದು ಆದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಾಲ್ಕರಿಂದ ಐದು ಫೀಟ್ ನಷ್ಟಾದ್ರೂ ಒಂದು ಡಿಸ್ಟೆನ್ಸ್ ಬೇಕೇ ಆಗ್ತದೆ ಮಲ್ಲಿಗೆ ಗಿಡಗಳನ್ನು ನೆಲದಲ್ಲಿ ನಟ್ಟರೆ ತುಂಬಾನೇ ಒಳ್ಳೆಯದು ಅಂತ ಹೇಳಬಹುದು ಅದು ಒಳ್ಳೆ ರೀತಿಯಲ್ಲಿ ಬೆಳೆದು ಅಗಲವಾಗಿ ಬೆಳೀತದೆ ಆದರೆ ಮಣ್ಣು ಚೆನ್ನಾಗಿರ್ಬೇಕು ಗಟ್ಟಿಯಾಗಿರಬಾರದು ಗಿಡವನ್ನು ನೆಲದಲ್ಲಿ ನಟ್ಟರೆ ಒಂದು ದೊಡ್ಡ ಒಂದು ಸಮಸ್ಯೆ ಏನಂದ್ರೆ ಕಳೆ ಗಿಡಗಳು ಬರ್ತಾ ಇರ್ತದೆ ಅದನ್ನು ನಾವು ತೆಗಿತಾ ಇರಬೇಕಾಗ್ತದೆ ಈ ರೀತಿಯಾಗಿ ಪಾಟ್ ನಲ್ಲಿ ನಟ್ಟರೆ ಅಷ್ಟೊಂದು ಕಳೆ ಗಿಡಗಳು ಬರುವುದಿಲ್ಲ ನಿಮಗೆ ಒಳ್ಳೆಯ ಜಾಗ ಇದ್ದು ಮಣ್ಣು ಕೂಡ ಒಳ್ಳೆಯದಾಗಿದ್ದಲ್ಲಿ ರಿಸಲ್ಟ್ ಕೂಡ ಒಳ್ಳೆಯದಾಗಿ ಬರ್ತದೆ ಅಂದ್ರೆ ತುಂಬಾ ಹೂ ಸಿಗ್ತದೆ ಹಾಗೆ ಮೇಂಟೆನೆನ್ಸ್ ಕೂಡ ಕಡಿಮೆ ಅಂತ ಹೇಳಬಹುದು ಆಗಾಗ ಗೊಬ್ಬರಗಳನ್ನು ಹಾಕಬೇಕಂತ ಇರುವುದಿಲ್ಲ ನೆಲಕ್ಕೆ ಆದ್ರೆ ವರ್ಷಕ್ಕೆ ಎರಡರಿಂದ ಮೂರು ಬಾರಿ ಗೊಬ್ಬರಗಳನ್ನು ಹಾಕಿದ್ರೆ ಸಾಕಾಗ್ತದೆ ನಿಮ್ಮ ಮನೆಯಲ್ಲಿ ಹೂವು ತೆಗೆಯಲು ಹಾಗೆ ಕಟ್ಟಲು ಯಾರಾದರೂ ಸಪೋರ್ಟ್ ಮಾಡುವವರಿದ್ದಲ್ಲಿ ನೀವು ಖಂಡಿತವಾಗಿಯೂ ಐವತ್ತು ಗಿಡಗಳನ್ನು ನಡಬಹುದು ಆದರೆ ನೀವು ಮಾರ್ಕೆಟ್ ಒಮ್ಮೆ ನೋಡ್ಕೊಳ್ಬೇಕಾಗ್ತದೆ ಡಿಮಾಂಡ್ ಇದೆಯಾ ನಿಮ್ಮ ಬಳಿ ಇರುವಂತಹ ಹೂವನ್ನ ಯಾರು ಪರ್ಚೇಸ್ ಮಾಡುವವರು ಇದ್ದಾರಾ ಅಂತ ನೋಡಿಕೊಳ್ಳಿ ನಂತರ ಗಿಡವನ್ನ ನಡುವುದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾರೆಲ್ಲ ಮಲ್ಲಿಗೆ ಕೃಷಿಯನ್ನ ಮಾಡಬೇಕು ಅಂತ ಇದ್ದೀರಾ ಯಾರೆಲ್ಲ ಗಿಡವನ್ನ ನಡಬೇಕು ಅಂತ ಇದ್ದೀರಾ ಮೊದಲಿಗೆ ನೀವು ಮಾರುಕಟ್ಟೆಯಲ್ಲಿ ನಿಮ್ಮ ಹೂವಿಗೆ ಬೆಲೆ ಇದೆಯಾ ಅಂತ ನೋಡಿಕೊಳ್ಳಿ ಡಿಮಾಂಡ್ ಇದೆಯಾ ಅಂತ ನೋಡಿಕೊಳ್ಳಿ ಕೆಲವು ಕಡೆ ಹೂವಿಗೆ ಡಿಮಾಂಡ್ ಇರ್ತದೆ ಆದರೆ ಅವರು ಒಳ್ಳೆಯ ರೇಟನ್ನು ಕೊಡುವುದಿಲ್ಲ ಹಾಗೆ ಕೆಲವು ಕಡೆ ಡಿಮಾಂಡೇ ಇರುವುದಿಲ್ಲ ನೀವು ಮಲ್ಲಿಗೆ ಕೃಷಿಯನ್ನ ಮಾಡಿ ಅದರಿಂದ ಏನಾದರೂ ಸಂಪಾದನೆ ಮಾಡಬೇಕು ಅಂತ ಇರ್ತೀರಾ ಆದರೆ ಗಿಡವನ್ನ ನಟ್ಟು ಅದರಿಂದ ಹೂ ಬಂದ ನಂತರ ಅದನ್ನು ಕಟ್ಟಿ ಸೇಲ್ ಮಾಡುವಾಗ ಅದಕ್ಕೆ ಅಷ್ಟೊಂದು ಡಿಮಾಂಡ್ ಇಲ್ಲ ಅದರಿಂದ ನಿಮಗೆ ಹೆಚ್ಚಿನ ಇನ್ಕಮ್ ಸಿಗುವುದಿಲ್ಲ ಅಂತ ಗೊತ್ತಾದಾಗ ನಿಮಗೆ ತುಂಬಾನೇ ಬೇಸರ ಆಗ್ತದೆ ಹಾಗಾಗಿ ನೀವು ಗಿಡವನ್ನು ನಡುವ ಮೊದಲೇ ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಅದನ್ನು ಸ್ವಲ್ಪ ನೋಡಿಕೊಳ್ಳಿ ನಂತರ ಗಿಡವನ್ನು ಅನ್ನುವುದು ನನ್ನ ಒಂದು ಅನಿಸಿಕೆ ಈ ಮಲ್ಲಿಗೆ ಕೃಷಿಯಿಂದ ನನಗೆ ಹೆಚ್ಚಿನ ಲಾಭ ಇಲ್ಲದಿದ್ದರೂ ಕೂಡ ಯಾವುದೇ ರೀತಿಯ ನಷ್ಟ ಆಗಿಲ್ಲ ಪ್ರಾರಂಭದಲ್ಲಿ ಹೆಚ್ಚಿಗೆ ಏನು ಲಾಭ ಸಿಕ್ಕಿರಲಿಲ್ಲ ನಾವು ಹಾಕಿದಂತಹ ಇನ್ವೆಸ್ಟ್ಮೆಂಟ್ ಅನ್ನೇ ನಾವು ವಾಪಸ್ ತೆಗಿಬೇಕಿತ್ತು ಈಗ ಒಳ್ಳೆಯ ರೀತಿಯಲ್ಲಿ ಇನ್ಕಮ್ ಬರ್ತಾ ಇದೆ ಗಿಡದಲ್ಲಿ ಒಳ್ಳೆಯ ಹೂವಾಗಿ ಒಳ್ಳೆಯ ರೇಟ್ ಸಿಕ್ಕಿದರೆ ಮಾತ್ರ ನಮಗೆ ಒಳ್ಳೆಯ ಲಾಭ ಅಂತ ಹೇಳಬಹುದು ಇಲ್ಲದಿದ್ರೆ ಅಷ್ಟೊಂದು ಲಾಭ ಸಿಗುವುದಿಲ್ಲ ಯಾರೆಲ್ಲ ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬೇಕು ಅಂತ ಅಂದುಕೊಂಡಿದ್ದೀರಾ ಯಾರೆಲ್ಲ ಪ್ರಾರಂಭಿಸಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಬೇಡಿಕೊಳ್ತೇನೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ